ಪ್ರಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ PUC ತರಗತಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳನ್ನು ನೀವೇ ಮೊದಲು ಪಡೆಯಬಹುದಾಗಿದೆ. ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು, ನನ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ, ಅವುಗಳ ಸದುಪಯೋಗ ಪಡಿಸಿಕೊಳ್ಳಿ. ವಿದ್ಯಾರ್ಥಿಗಳೇ, ಈ ಸಂಚಿಕೆಯಲ್ಲಿ 5 ಅಂಕದ ಕಾರ್ಯಯೋಜನೆಯ ಪ್ರಶ್ನೋತ್ತರವನ್ನು ಚರ್ಚಿಸಲಿದ್ದೇನೆ. ಪೂರ್ತಿ ಸಂಚಿಕೆಯನ್ನು ವೀಕ್ಷಿಸಿ 5ಕ್ಕೆ 5 ಅಂಕ ಪಡೆಯಲು ಪ್ರಯತ್ನಿಸಿ. ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಪ್ರಶ್ನೆ ಯಾವುದು ಅನ್ನೋದನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪ್ರಶ್ನೆ ಪತ್ರಿಕೆಯ ಒಂದು ಫ್ರೇಮನ್ನು ಹೇಳೇನಿ. ಅದರೊಳಗೆ ಎ ವಿಭಾಗದಲ್ಲಿ 1 ಅಂಕದ ಪ್ರಶ್ನೆಗಳು, ಬಿ ವಿಭಾಗದಲ್ಲಿ 2 ಅಂಕದ ಪ್ರಶ್ನೆಗಳು, ಸಿ ವಿಭಾಗದಲ್ಲಿ 4 ಅಂಕದ ಪ್ರಶ್ನೆಗಳು, ಡಿ ವಿಭಾಗದಲ್ಲಿ 6 ಅಂಕದ ಪ್ರಶ್ನೆಗಳಿದ್ರೆ, ಕೊನೆಯದಾಗಿ ಈ ವಿಭಾಗ ಅದು ಕಾರ್ಯಭಾರ ನಿಯೋಜನೆಯ ವಿಭಾಗ. ಅಲ್ಲಿ 5 ಅಂಕದ ಕಾರ್ಯಭಾರ ಮತ್ತು ನಿಯೋಜಿತ ಆಧಾರಿತ ಪ್ರಶ್ನೆಯನ್ನು, 3 ಪ್ರಶ್ನೆಯನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ. ಅದರಲ್ಲಿ 2 ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಈಗಾಗಲೇ ಈ ಒಂದು ಕಾರ್ಯಭಾರ ಮತ್ತು ನಿಯೋಜಿತ ಆಧಾರಿತ ಪ್ರಶ್ನೆಗೆ ಅನುಭೋಗಿಯ ಬಜೆಟ್ಗೆ ಸಂಬಂಧಿಸಿದಂತಹ 2ನೇ ಅಧ್ಯಾಯದ ಪ್ರಶ್ನೆಯನ್ನು ನಾನು ಹಿಂದಿನ ಸಂಚಿಕೆಗಳಲ್ಲಿ ನಿಮಗೆ ವಿವರಿಸೇನಿ. ವಿದ್ಯಾರ್ಥಿಗಳೇ, ಈ ಒಂದು ಸಂಚಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಕೇಳಬಹುದಾದಂತಹ ಕಾರ್ಯಭಾರ ಮತ್ತು ನಿಯೋಜಿತ ಆಧಾರಿತ ಪ್ರಶ್ನೆಯನ್ನು ನಾನು ಇವತ್ತು ಡಿಸ್ಕಷನ್ ಮಾಡಲಿದ್ದೇನೆ. ವಿದ್ಯಾರ್ಥಿಗಳೇ ಬನ್ನಿ, ಹಾಗಿದ್ರೆ ಪ್ರಶ್ನೆ ಯಾವುದು, ಏನಿದೆ ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಕಾರ್ಯಭಾರ ಮತ್ತು ನಿಯೋಜಿತ ಆಧಾರಿತ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕೋಷ್ಟಕವನ್ನು ನೀಡಿದ್ದಾರಾ, ಈ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನವನ್ನು ಕಂಡುಹಿಡಿಯಿರಿ. ಅಂದರೆ ಈ ಕೋಷ್ಟಕದಲ್ಲಿ ಏನೈತಿ ಅನ್ನೋದನ್ನು ನಾವು ಮೊದಲ ಗಮನಿಸಬೇಕಾಗ್ತೈತಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೋಷ್ಟಕದಲ್ಲಿ ಫ್ಯಾಕ್ಟರ್ ಅಂತಂದ್ರೆ ಉತ್ಪಾದನಾಂಗ ಅಂತ ಇಲ್ಲಿ ನಾವು ತಗೋಬೇಕು. ಒಂದು ಉತ್ಪಾದನಾಂಗ ಅದನ್ನು ಕ್ರಮವಾಗಿ ಹೆಚ್ಚಳ ಮಾಡ್ತಾ ಹೋಗ್ಯಾರ. 0, 1, 2, 3, 4, 5, 6 ಈ ರೀತಿ ಹೆಚ್ಚಾಗ್ತಾ ಹೋಗೈತಿ. ಯಾವ ರೀತಿ ಒಂದು ಉತ್ಪಾದನಾಂಗವನ್ನು ಹೆಚ್ಚಿಸ್ತಾ ಹೋದಂತೆ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ, TP ಅಂತಂದರೆ ಒಟ್ಟು ಉತ್ಪನ್ನ, MP ಅಂತಂದರೆ ಸೀಮಾಂತ ಉತ್ಪನ್ನ, AP ಅಂತಂದರೆ ಸರಾಸರಿ ಉತ್ಪನ್ನ, ಇವುಗಳ ಉತ್ಪಾದನಾ ಪ್ರಮಾಣವನ್ನು ಇಲ್ಲೇ ಕೊಟ್ಟಾರ. ಆದ್ರೆ ಟ್ವಿಸ್ಟ್ ಏನೈತ್ರಿ, ಕಾರ್ಯಯೋಜನೆ ನಿಮಗೇನೈತಿ, ಕಾರ್ಯಭಾರ ನಿಯೋಜನೆ ಏನೈತಿ ಅಂತಂದ್ರೆ, ಇಲ್ಲಿ ಕೆಲವೊಂದಿಷ್ಟು ದತ್ತಾಂಶಗಳನ್ನು ಖಾಲಿ ಬಿಟ್ಟಾರ. ಅಂದ್ರೆ ಒಂದಿಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟಾರ, ಬಟ್ ಕೆಲವೊಂದು 5 ನಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಾರ. ಈ 5 ಫಿಲ್ಲನ್ಗಳನ್ನು ನಾವು ಖಾಲಿ ಇರುವಂತಹ ಜಾಗವನ್ನು ತುಂಬಿದ್ರೆ 5 ಅಂಕಗಳು ಬರ್ತಾವು. ಅತೀ ಸುಲಭವಾದಂತಹ ಒಂದು ಪ್ರಶ್ನೆ, ಪಾಕೆಟ್ನಾಗ ನಿಮಗೆ 5 ಮಾರ್ಕ್ಸ್ ಇರ್ತೈತಿ. ಇದನ್ನು ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾಡಿದರೆ ಸಾಕು, ಈ ಪ್ರಶ್ನೆಯಲ್ಲಿ ನಿಮಗೆ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ, ನೋಡ್ರಿ ಪರೀಕ್ಷೆಯಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಎದುರಿಸೋದು ಅಂತಂದ್ರೆ, ಎಲ್ಲ ಓದಿದ್ನಿ ರೀ ಮೇಡಮ್ ನಾನು, ಆದ್ರೆ ನನಗೆ ಟೈಮ ಸಾಲಿಲ್ಲ ಬರೆಯಕ್ಕೆ ಅಂಥೇಳಿ. ಹಾಗಾಗಿ ವಿದ್ಯಾರ್ಥಿಗಳು, ಚಾಣಾಕ್ಷ ಮತ್ತು ಚುರುಕಾದಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರ ಅಂತಂದ್ರೆ, ಯಾವ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಆಯ್ದು ನಾವು ಬರೆದ್ರೆ ನಮಗೆ ಅಂಕನೂ ಸಿಕ್ಕಿರಬೇಕು, ಬರೆಯಕ್ಕೆ ಸಮಯನೂ ಉಳಿತಾಯ ಆಗಿರಬೇಕು, ಅಂತಹ ಪ್ರಶ್ನೆಗಳನ್ನು ಬರೀತಾರ. ಅಂತಹ ಒಂದು ಲಿಸ್ಟ್ನಲ್ಲಿ ಇರುವಂತಹ ಪ್ರಶ್ನೆ ಯಾವುದು ಅಂತಂದ್ರೆ ಈ ಕಾರ್ಯಭಾರ ನಿಯೋಜಿತ ಪ್ರಶ್ನೆ. 5 ಅಂಕಗಳು ಕಡಿಮೆ ಸಮಯದಲ್ಲಿ ವಿದ್ಯಾರ್ಥಿಗಳು ಬರೀಬಹುದು. ಹಾಗಿದ್ರೆ ಬನ್ನಿ ಈ ಒಂದು ಲೆಕ್ಕವನ್ನು ನಾವು ನೋಡೋಣಂತ. ವಿದ್ಯಾರ್ಥಿಗಳೇ, ಈ ಒಂದು ಲೆಕ್ಕಾಚಾರವನ್ನು ನಾವು ಶುರು ಮಾಡೋದಕ್ಕಿಂತ ಮುಂಚೆ ನಾ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತೀನಿ. ಈಗಾಗಲೇ ನಾವು ಕಳೆದ ಸಂಚಿಕೆಗಳಲ್ಲಿ TP, MP ಮತ್ತು AP ಲೆಕ್ಕಾಚಾರಗಳನ್ನು ಸವಿಸ್ತಾರವಾಗಿ 44ನೇ ಸಂಚಿಕೆ ಮತ್ತು 49ನೇ ಸಂಚಿಕೆಗಳಲ್ಲಿ ಅವುಗಳ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟೇನಿ. ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೇನೆ, ಮೇಲ್ಕಾಣಿಸುವಂತಹ ಐಕಾರ್ಡಲ್ಲೂ ಹಾಕಿರ್ತೇನೆ. ಆಸಕ್ತ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅವುಗಳನ್ನು ವೀಕ್ಷಿಸಬಹುದು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಈ ಸಂಚಿಕೆಯಲ್ಲಿ ಪ್ರಶ್ನೆಗೆ ಸಂಬಂಧಿಸಿದಂತೆ ಸಂದರ್ಭೋಚಿತವಾಗಿ ಸಂಕ್ಷಿಪ್ತವಾಗಿ ಈ ಕಾಣೆಯಾದ ಉತ್ಪನ್ನಗಳು ಯಾವ ರೀತಿ ಕಂಡುಹಿಡಿಯೋದು ಅಥವಾ ಹುಡುಕೋದು ಎಂಬುದನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ತಾ ಹೋಗೋಣ.
ಹಾಗಿದ್ರೆ ಮೊದಲು ನಮಗೆ ಕಾಣೆಯಾದ ಅಂಶಗಳನ್ನ ಅಥವಾ ಉತ್ಪನ್ನಗಳನ್ನ ಕಂಡುಹಿಡ್ಕೋಬೇಕು ಹುಡುಕೋಬೇಕು ಅಂತಂದ್ರೆ ನಮಗೇನು ಗೊತ್ತಿರಬೇಕು, ಅವುಗಳಿಗೆ ಸಂಬಂಧಪಟ್ಟಂತಹ ಸೂತ್ರಗಳು ಗೊತ್ತಿರಬೇಕು. ಇಲ್ಲಿ ಈ ಒಂದು ಸ್ಲೈಡ್ನಲ್ಲಿ ವಿದ್ಯಾರ್ಥಿಗಳೇ ನಾನು ನಿಮಗೆ ಆ ಸೂತ್ರಗಳನ್ನು ಕೊಟ್ಟೇನಿ, ಟಿ ಪಿ, ಎಂ ಪಿ ಮತ್ತು ಎ ಪಿಗಳ ಸೂತ್ರ. ಹೌದಾ, ಟಿ ಪಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನೈತಿ, ಟಿ ಪಿ ಈಕ್ವಲ್ ಟು ಸಮೇಷನ್ ಆಫ್ ಎಂ ಪಿ. ಅಂದ್ರೆ ನಾವು ಟಿ ಪಿಯನ್ನು ಕಂಡುಹಿಡಿಬೇಕು ಅಂತಂದ್ರೆ ಸಮೇಷನ್ ಆಫ್ ಎಂ ಪಿ ಅಂದ್ರೆ ಇರುವಂತಹ ಎಂ ಪಿಗಳನ್ನೆಲ್ಲ ಕೂಡಿಸಿದಾಗ ನಮಗೇನು ಸಿಗ್ತತಿ ಅಂತಂದ್ರೆ ಟಿ ಪಿ ಸಿಗ್ತತಿ. ಇನ್ನು ಎಂ ಪಿಯನ್ನು ಕಂಡುಹಿಡಿಯುವಂತಹ ಸೂತ್ರ ಎಂ ಪಿ ಎಲ್ ಈಕ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್. ಹೌದಾ, ಇಲ್ಲಿ ಸೂತ್ರದಲ್ಲಿರುವಂಥ ಎಂ ಪಿ ಎಲ್ ಅಂತಂದ್ರೆ ಎಲ್ ಅಂತಂದ್ರೆ ಲೇಬರ್ ಉತ್ಪಾದನಾಂಗವನ್ನು ಹೇಳ್ತತಿ, ಎಂ ಪಿ ಅಂತಂದ್ರೆ ಸೀಮಾಂತ ಉತ್ಪನ್ನ, ಟಿ ಪಿ ಅಂತಂದ್ರೆ ಒಟ್ಟು ಉತ್ಪನ್ನ ಅಂದ್ರೆ ಆ ಲೇಬರ್ ಒಂದು ಲೇಬರಿನ ಒಟ್ಟು ಉತ್ಪನ್ನ ಅಥವಾ ನಾಲ್ಕು ಲೇಬರ್ ಅದು ಎಷ್ಟು ಲೇಬರ್ನ ಒಂದು ಒಟ್ಟು ಉತ್ಪನ್ನ ಅನ್ನೋದು ಅದು ಲೆಕ್ಕದ ಮೇಲೆ ಡಿಪೆಂಡ್ ಆಗೈತೆ. ಅಂದ್ರೆ ನಾವು ಯಾವ ಎಂ ಪಿ ಅನ್ನ ಕಂಡು ಹಿಡಿತಿರ್ತೇವೋ ಅದ್ರ ಮೇಲೆ. ಇನ್ನು ಟಿ ಪಿ ಮೈನಸ್ ಎಲ್ ಮೈನಸ್ ಒನ್ ಅಂತಂದ್ರೆ ಇದು ಎಲ್, ಈ ಇದರ ಹಿಂದಿನ ಅಂದರೆ ಈಗ ನಾಲ್ಕನೇ ಯೂನಿಟ್ಟಿನ ಟಿ ಪಿ ಎಲ್ ಆಗಿತ್ತು ಅಂತಂದ್ರೆ ಇದು ನಾಲ್ಕನೇ ಯೂನಿಟ್ಟಿನ ಹಿಂದಿನ ಟಿ ಪಿಯನ್ನು ಹೇಳ್ತತಿ. ಅಂದರೆ ಎಲ್ ಮೈನಸ್ ಒನ್ ಅಂತಂದ್ರೆ ಅದರ ಹಿಂದಿನದ್ದು ಅಂದರೆ ಮೂರನೇದ್ದು, ನಾಲ್ಕನೇ ಟಿ ಪಿ ಮೈನಸ್ ಮೂರನೇ ಟಿ ಪಿ, ಅವಾಗ ನಮಗೆ ನಾಲ್ಕನೇ ಎಂ ಪಿ ಸಿಗ್ತತಿ. ಹೌದಾ, ಇದನ್ನು ಎಂ ಪಿಯನ್ನು ಕಂಡುಹಿಡಿಯುವಂತಹ ಸೂತ್ರ ಏನು ಹಂಗಂದ್ರೆ ಸಂಕ್ಷಿಪ್ತವಾಗಿ ಎಂ ಪಿ ಎಲ್ ಈಕ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂತ ಹೇಳ್ಬೋದು. ಮೇಡಮ್ ಮತ್ತು ನೀವು ಕಳೆದ ಸಂಚಿಕೆಯಲ್ಲಿ ಎನ್ ಅಂದಿದ್ರಿ ಈಗ ಎಲ್ ಅನ್ನ ಕುಂತೀರಿ ಅಂತ ಹೇಳಿ ನೀವು ಕೇಳ್ಬೋದು. ಇಲ್ಲಿ ನೀವು ಎಲ್ಲಾದರೂ ಬಳಸ್ಬೋದು, ಎನ್ ಆದರೂ ಬಳಸ್ಬೋದು. ನೀವು ಎನ್ ಬಳಸಿದ್ರು ತಪ್ಪೇನಿಲ್ಲ, ಅದು ನಂಬರ್ ಆಫ್ ಫ್ಯಾಕ್ಟರ್ಸ್ ಅನ್ನೋದನ್ನು ಹೇಳ್ತತಿ. ಇಲ್ಲಿ ಎಲ್ ಬಳಸಿದ್ರೆ ನಂಬರ್ ಆಫ್ ಲೇಬರ್ಸ್ ಅನ್ನೋದನ್ನು ಹೇಳ್ತತಿ. ಒಟ್ಟಾರೆಯಾಗಿ ಎರಡೂ ಉತ್ಪಾದನಾಂಗಗಳನ್ನೇ ಹೇಳ್ತಾವು ಅಂತ ಹೇಳ್ಬೋದು. ಇನ್ನು ಮೂರನೇ ಸೂತ್ರ ಎ ಪಿಯನ್ನು ಕಂಡುಹಿಡಿಯುವಂಥ ಸೂತ್ರ. ಎ ಪಿ ಎಲ್ ಅಂದರೆ ಒಂದು ಪ್ರತಿ ಲೇಬರ್ನಿಂದ ಆಗುವಂತಹ ಒಂದು ಸರಾಸರಿ ಉತ್ಪನ್ನವನ್ನು ಎ ಪಿ ಎಲ್ ಅಂತ ಹೇಳ್ತೀವಿ. ಎ ಪಿ ಎಲ್ ಈಕ್ವಲ್ ಟು ಮತ್ತು ಎ ಪಿ ಎಲ್ ಅಂದ ತಕ್ಷಣ ಅಬೋವ್ ಪಾವರ್ಟಿ ಲೈನ್ ಅಂತ ತಿಳ್ಕೊಬೇಡ್ರಿ, ಎ ಪಿ ಎಲ್ ಕಾರ್ಡ್ ಅಂತ ತಿಳ್ಕೊಬೇಡ್ರಿ. ಇಲ್ಲೇನು ಅಂತಂದ್ರೆ ನಾವು ಉತ್ಪಾದನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎ ಪಿ ಎಲ್ ಅಂತಂದ್ರೆ ಅವರೇಜ್ ಪ್ರೊಡಕ್ಟ್ ಆಫ್ ಅ ಲೇಬರ್. ಹೌದಾ, ಇಲ್ಲೇ ಏನು ಸರಾಸರಿ ಉತ್ಪನ್ನ, ಆ ಎಲ್ ಉತ್ಪಾದನಾಂಗದಿಂದ ಆಗುವಂತಹ ಸರಾಸರಿ ಉತ್ಪನ್ನದ ಬಗ್ಗೆ ಹೇಳ್ತಾ ಇತ್ತು. ಎ ಪಿ ಎಲ್ ಈಕ್ವಲ್ ಟು ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಅಂದ್ರೆ ಎಲ್ ಅಂತಂದ್ರೆ ಉತ್ಪಾದನಾಂಗ ಅಂತ ಹೇಳಿನಿ. ಎಷ್ಟು ಉತ್ಪಾದನಾಂಗಗಳು ಒಟ್ಟಾರೆ ಆಗಿರ್ತಾವೋ ಆ ಉತ್ಪಾದನಾಂಗಗಳ ಸಂಖ್ಯೆಯನ್ನು ಇಲ್ಲಿ ಇಡಬೇಕು, ಒಟ್ಟು ಉತ್ಪನ್ನವನ್ನು ಇಡಬೇಕು, ಒಟ್ಟು ಉತ್ಪನ್ನ ಇದು ಒಟ್ಟು ಉತ್ಪಾದನಾಂಗಗಳ ಬಳಸಿದ ಉತ್ಪಾದನಾಂಗಗಳಿಂದ ಒಟ್ಟು ಉತ್ಪನ್ನವನ್ನು ಭಾಗಿಸಿದಾಗ ನಮಗೆ ಸರಾಸರಿ ಉತ್ಪನ್ನವು ಸಿಗ್ತತಿ. ಇವು ಟಿ ಪಿ, ಎಂ ಪಿ ಮತ್ತು ಎ ಪಿಯನ್ನು ಕಂಡುಹಿಡಿಯುವಂತಹ ಸೂತ್ರಗಳು ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈಗ ನಾವು ಕೋಷ್ಟಕದ ಮೊದಲನೇ ಕಾಲಮ್ ಆದಂತಹ ಟಿ ಪಿಯನ್ನು ಕಂಡುಹಿಡಿಯೋಣ. ಮೊದಲನೇ ಕಾಲಮ್ನಾಗ ನಮಗೆ ಟಿ ಪಿನ ಕೊಟ್ಟಿದ್ರು. ಟಿ ಪಿಯನ್ನು ಕಂಡುಹಿಡಿಯೋ ಸೂತ್ರ ನಾವು ಈಗ ನೋಡಿದ್ವಿ, ಸಮೇಷನ್ ಆಫ್ ಎಂ ಪಿ. ಹೌದಾ, ಮೊದಲನೇ ಕಾಲಮಿನ ಟಿ ಪಿಯನ್ನು ಕಾಣೆಯಾದ ಟಿ ಪಿಯನ್ನು ಕಂಡುಹಿಡಿಯೋಣ. ಆದರೆ ವಿದ್ಯಾರ್ಥಿಗಳು ಇಲ್ಲೇನು ಅಂತಂದ್ರೆ ಕೋಷ್ಟಕದಲ್ಲಿ ನೀವು ಗಮನಿಸಿ ಟಿ ಪಿಯನ್ನು ಕಂಡುಹಿಡಿಬೇಕು ಅಂತಂದು ನಮಗೇನು ಬೇಕು, ಸಮೇಷನ್ ಆಫ್ ಎಂ ಪಿ ಬೇಕು. ಆದರೆ ಇಲ್ಲಿ ನಮಗೆ ಎಂ ಪಿನೂ ಗೊತ್ತಿಲ್ಲ, ನಾಲ್ಕನೇ ಯೂನಿಟ್ಟಿನ ಒಂದು ಟಿ ಪಿಯನ್ನು ಕಂಡುಹಿಡಿಬೇಕು ಅಂತಂದರೆ ಈ ನಾಲ್ಕು ಯೂನಿಟ್ಟಿನ ಎಂ ಪಿಗಳು ನಮಗೆ ಬೇಕು. ಹೌದಾ, ಏನೈತಿ ಸೂತ್ರ, ಟಿ ಪಿ ಈಕ್ವಲ್ ಟು ಸಮೇಷನ್ ಆಫ್ ಎಂ ಪಿ. ಬಟ್ ಇಲ್ಲೇ ಎರಡು ಎಂ ಪಿಗಳು ನಮಗೆ ಕಾಣ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದ್ರೆ ಈಗ ಅವಶ್ಯಕವಾಗಿ ನಾವು ಎಂ ಪಿಯನ್ನು ಫಸ್ಟು ಕಂಡುಹಿಡ್ಕಬೇಕಾಗ್ತತಿ. ಹಾಗಿದ್ರೆ ಈ ಮೊದಲನೇ ಸ್ಲೈಡಲ್ಲಿ ನಾವು ಎಂ ಪಿಯನ್ನು ಕಂಡುಹಿಡಿಯೋದು ಹೆಂಗೆ ಅನ್ನೋದನ್ನು ನೋಡೋಣ. ತದನಂತರದಲ್ಲಿ ಎಂ ಪಿಯ ಸಹಾಯದಿಂದ ಟಿ ಪಿಯನ್ನು ಕಂಡುಹಿಡ್ಕೊಳ್ಳೋಣ. ವಿದ್ಯಾರ್ಥಿಗಳೇ ನೋಡಿ, ಎಂ ಪಿಯ ಸೂತ್ರ ಏನೈತಿ, ಎಂ ಪಿ ಎಲ್ ಈಕ್ವಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್. ಅಂದ್ರೆ ಇದು ಪ್ರಾರಂಭಿಕ ಟಿ ಪಿ ಎಲ್ ಅಥವಾ ಇದೊಂದು ಈಗ ನಾಲ್ಕನೇ ಯೂನಿಟ್. ಯಾವ ಯೂನಿಟ್ಟಿನ ಎಂ ಪಿ ಕಂಡುಹಿಡಿಬೇಕಾಗಿತ್ತು ರೀ ನಾವು, ಮೊದಲನೇ ಯೂನಿಟ್ಟಿನ ಎಂ ಪಿ ಲೇಬರ್ ಯಾವುದು, ಮೊದಲನೇ ಫ್ಯಾಕ್ಟರಿನ ಎಂ ಪಿ ಕಂಡುಹಿಡಿಬೇಕಾಗೈತಿ. ಮೊದಲನೇ ಫ್ಯಾಕ್ಟರ್ನ ಎಂ ಪಿ ಅಂತಂದರೆ ಇದನ್ನು ಸೂತ್ರದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದನೇ ಉತ್ಪಾದನಾಂಗದ ಎಂ ಪಿ
ಎಷ್ಟು ಗೊತ್ತಿಲ್ಲ ನಮ್ಗೆ, ಹೌದಾ? ಹಾಗಾಗಿ ಎಂ ಪಿ ಎಲ್ ಅಂದಲ್ಲೇ ಮೊದಲನೇ ಯೂನಿಟ್ಟಿಂದು ಒಂದು ಫ್ಯಾಕ್ಟರ್ ಇದ್ದಾಗ ಈಕ್ವಲ್ ಟು ಟಿ ಪಿ ಒನ್ ಮೈನಸ್ ಟಿ ಪಿ ಒನ್ ಮೈನಸ್ ಒನ್ ಅಂದ್ರೆ ಈಗ ಏನಾತ್ರಿ ಟಿ ಪಿ ಒನ್ ಅಂತಂದ್ರೆ ಎಷ್ಟೈತ್ರಿ ನಮಗೆ? ಝೀರೋ. ನಮಗೆ ಗೊತ್ತೈತಿ ಒನ್ ಮೈನಸ್ ಒನ್ ಅಂದಾಗ ಝೀರೋ ಬಂತು. ಝೀರೋ ಯೂನಿಟ್ಟಿನ ಟಿ ಪಿ ಎಷ್ಟೈತ್ರಿ? ಏನು ಉತ್ಪಾದನಾಂಗ ಝೀರೋ ಇದ್ದಾಗ ಟಿ ಪಿ ಎಷ್ಟೈತ್ರಿ? ಝೀರೋ ಐತಿ. ಹಾಗಾಗಿ ಟೆನ್ ಮೈನಸ್ ಝೀರೋ ಎಂ ಪಿ ಒನ್ ಈಕ್ವಲ್ ಟು ಏನಾಕೈತ್ರಿ? ಟೆನ್ ಆಗ್ತೈತಿ. ಹಾಗಾಗಿ ಮೊದಲನೇ ಯೂನಿಟ್ಟಿನ ಎಂ ಪಿ ಎಷ್ಟೈತ್ರಿ? ಟೆನ್ ಬಂತು. ಇನ್ನು ಎರಡನೇ ಯೂನಿಟ್ಟಿನ ಅಥವಾ ಎರಡನೇ ಫ್ಯಾಕ್ಟರಿನ ಎಂ ಪಿ ಎಷ್ಟೈತಿ ನೋಡೋಣ. ಎರಡನೇ ಉತ್ಪಾದನಾಂಗದ ಎಂ ಪಿ ಈಕ್ವಲ್ ಟು ಕ್ವೆಶನ್ ಮಾರ್ಕ್, ಗೊತ್ತಿಲ್ಲ ಹೌದಾ? ಈಗ ಎಂ ಪಿ ಟು ಈಕ್ವಲ್ ಟು ಟಿ ಪಿ ಟು ಮೈನಸ್ ಟಿ ಪಿ ಟು ಮೈನಸ್ ಒನ್, ಹೌದಾ? ಟಿ ಪಿ ಟು ಅಂದರೆ ಎಷ್ಟೈತ್ರಿ ನಮಗೆ? ಟಿ ಪಿ 24 ಐತಿ, ಗೊತ್ತೈತಿ, ಬರ್ಕೊಂಡ್ವಿ. ಇನ್ನು ಟಿ ಪಿ ಟು ಮೈನಸ್ ಒನ್ ಅಂತಂದ್ರೆ ಏನಾದ್ರಿ? ಟು ಮೈನಸ್ ಒನ್ ಅಂದ್ರೆ ಒನ್ ಬಂತು. ಟಿ ಪಿ ಒನ್ನಿನ ಒಂದು ಮೊತ್ತ ಎಷ್ಟೈತಿ? ಟೆನ್, ಹೌದಾ? 24 ಆ್ಯಸ್ ಇಟ್ ಈಸ್ ಟೆನ್ ಇಲ್ಲಿ ಬರ್ಕೊಂಡ್ವಿ. 24 ಮೈನಸ್ ಟೆನ್ 14. ಹಾಗಾಗಿ ಎಂ ಪಿ ಟೂನ ಒಂದು ಮೌಲ್ಯ ಎಷ್ಟೈತಿ? ಉತ್ಪಾದ ಸೀಮಾಂತ ಉತ್ಪನ್ನ ಎರಡನೇ ಫ್ಯಾಕ್ಟರಿಂದು ಅದು 14. ಈಗ ನಮಗೆ ಎಂ ಪಿಗಳು ಸಿಕ್ಕು ವಿದ್ಯಾರ್ಥಿಗಳೇ. ಈಗ ನಾವು ಏನು ಮಾಡ್ಬೋದು ಅಂತಂದರೆ ಎಂ ಪಿಯ ಸಹಾಯದಿಂದ ಸುಲಭವಾಗಿ ಟಿ ಪಿಯನ್ನು ಕಂಡುಹಿಡಿಬೋದು. ಬನ್ನಿ ಹಾಗಿದ್ರೆ ಎರಡನೇ ಮತ್ತೊಂದು ಸ್ಲೈಡಲ್ಲಿ ನಾವು ಟಿ ಪಿಯನ್ನು ಕಂಡುಹಿಡಿಯೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಈಗ ನಾವು 4 ಮತ್ತು 5 ಉತ್ಪಾದನಾಂಗಗಳನ್ನು ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಉತ್ಪನ್ನದ ಒಟ್ಟು ಉತ್ಪನ್ನ ಎಷ್ಟಿದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗೈತಿ. ಈಗ 4ನೇದು ಮತ್ತು 5ನೇದ್ರದ ಒಟ್ಟು ಉತ್ಪನ್ನ ಗೊತ್ತಿಲ್ಲ. ಹಾಗಿದ್ರೆ ಟಿ ಪಿಯನ್ನು ಕಂಡುಹಿಡಿಯೋ ಸೂತ್ರ ಏನು? ಟಿ ಪಿ ಈಕ್ವಲ್ ಟು ಸಮೇಷನ್ ಆಫ್ ಎಂ ಪಿ, ಹೌದಾ? ಟಿ ಪಿ ಈಕ್ವಲ್ ಟು ಸಮೇಷನ್ ಆಫ್ ಎಂ ಪಿ ಅಂತಂದ್ರೆ ಈಗ ನಾವು ಎಷ್ಟನೇ ಯೂನಿಟಿನ ಕಂಡುಹಿಡಿಬೇಕ್ರಿ? 4ನೇ ಯೂನಿಟ್ಟಿನ ಟಿ ಪಿಯನ್ನು ಕಂಡುಹಿಡಿಬೇಕು. ಅಂದರೆ 4ನೇ ಉತ್ಪಾದನಾಂಗದಿಂದ, ಅಂದರೆ 4 ಉತ್ಪಾದನಾಂಗದಿಂದ ಆದಂತಹ ಟಿ ಪಿ ಅಂದರೆ ಒಟ್ಟು ಉತ್ಪನ್ನ ಎಷ್ಟು ಗೊತ್ತಿಲ್ಲ. ಹಂಗಂದರೆ ಟಿ ಪಿ 4 ಈಕ್ವಲ್ ಟು ಸಮೇಷನ್ ಆಫ್ ಎಂ ಪಿ. ಸಮೇಷನ್ ಆಫ್ ಎಂ ಪಿ ಅಂತಂದ್ರೆ ಈ 4 ಘಟಕದವರೆಗೂ 4 ಉತ್ಪಾದನಾಂಗಗಳನ್ನು ನಾವು ಅಳವಡಿಸಿದವರೆಗೂ ಎಷ್ಟು ಎಂ ಪಿ ಅದಾವಲ್ಲ ಆ ಎಂ ಪಿಯನ್ನೆಲ್ಲ ಕೂಡಿಸೋದು. ಹಾಗಾಗಿ ಮೊದಲ 0 ಯೂನಿಟ್ ಇದ್ದಾಗ 0, ಒಂದು ಯೂನಿಟ್ ಇದ್ದಾಗ 10, 0 ಪ್ಲಸ್ 10, 2 ಯೂನಿಟ್ ಇದ್ದಾಗ ಎಷ್ಟು? ಪ್ಲಸ್ 14, ಪ್ಲಸ್ 16, ಪ್ಲಸ್ 10, ಹೌದಾ? ಈ 4 ಯೂನಿಟ್ 0ದಿಂದ ಈ 4 ಯೂನಿಟ್ಟಿನವರೆಗೂ ಬರುವಂಥ ಎಲ್ಲ ಎಂ ಪಿಗಳನ್ನು ಇಲ್ಲಿ ನಾ ಬರ್ಕೊಂಡೇನೆ, ಅವನ್ನೆಲ್ಲ ಕೂಡಿಸ್ಕೋತ ಹೋಗಬೇಕು. 0 ಪ್ಲಸ್ 10 10, 10 ಪ್ಲಸ್ 14 24, 24 ಪ್ಲಸ್ 16 40, 40 ಪ್ಲಸ್ 10 50, ಹೌದಾ? ಹಾಗಾಗಿ ಟಿ ಪಿ 4 ಏನಾಗೈತಿ? 50 ಅಂಥೇಳಿ ನಮಗೆ ಆನ್ಸರ್ ಬಂದೈತಿ. ಹಾಗಾಗಿ 4 ಉತ್ಪಾದನಾಂಗಗಳನ್ನು ನಾವು ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಒಟ್ಟು ಉತ್ಪನ್ನ ಎಷ್ಟು ಬಂದೈತಿ? 50 ಬಂದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಹಾಗಿದ್ರೆ ಇನ್ನು ನೆಕ್ಸ್ಟು ಟಿ ಪಿ 5 ಇದೇ ರೀತಿ ನಾವು ಲೆಕ್ಕಾಚಾರ ಮಾಡೋಣ. ಟಿ ಪಿ 5 ಈಕ್ವಲ್ ಟು ಸಮೇಷನ್ ಆಫ್ ಎಂ ಪಿ. ಇದನ್ನು ನಾವು 5ನೇ ಯೂನಿಟ್ಟಿನವರೆಗೆ ಇರುವಂಥ ಎಲ್ಲ ಎಂ ಪಿಗಳನ್ನು ಸೇರಿಸಿ ಇಲ್ಲಿ ಮಾಡೋದ್ರಿಂದ ಏನು ಅಂತಂದ್ರೆ ಟಿ ಪಿ 5 ನಮಗೆ ಸಿಗ್ತೈತಿ. ಅದು ನಿಮಗೀಗ ಗೊತ್ತಿರುವಂಥ ವಿಷಯ. ಇದನ್ನು ಇನ್ನೂ ಸುಲಭವಾಗಿ ನಾವು ಮಾಡಬಹುದು. ಈಗಾಗಲೇ ನಮಗೆ 4 ಯೂನಿಟ್ಟಿನ ಎಂ ಟಿ ಪಿ ಸಿಕ್ಕೈತಿ, ಹೌದಾ? ಇಲ್ಲಿವರೆಗೂ ನಾವು ಕುಡಿಸ್ಕೋತ ಬಂದೇವಿ. ಇದನ್ನೊಂದು ಕುಡಿಸ್ಬಿಟ್ರೆ ಏನಾಕೈತಿ ಅಂತಂದರೆ ಎಂ ಪಿ ಸಿಗ್ತೈತಿ. ಈ ರೀತಿಯೂ ಮಾಡ್ಬೋದು ನಾವು. ಟಿ ಪಿ 5 ಈಕ್ವಲ್ ಟು ಸಮೇಷನ್ ಆಫ್ ಎಂ ಪಿ 4. ಸಮೇಷನ್ ಆಫ್ ಎಂ ಪಿ 4 ಎಷ್ಟಾತ್ರಿ? 50 ಪ್ಲಸ್ ಎಂ ಪಿ 5 ಇನ್ನೆಷ್ಟೈತ್ರಿ? 6 ಐತಿ. 50 ಪ್ಲಸ್ 6 56. ಈ ರೀತಿಯೂ ಕೂಡ ನಾವು ಎಂ ಪಿಯನ್ನು ಕಂಡುಹಿಡ್ಕೋಬಹುದು. ಅಂದ್ರೆ ನಾವು ಏನು ಟಿ ಪಿ ಸಮೇಷನ್ ಆಫ್ ಎಂ ಪಿ ಹೆಂಗೆ ಮಾಡೋದು ಅಂತಂದರೆ ಈಗ 0 ಪ್ಲಸ್ 10 10 ಬಂತು, 10 ಪ್ಲಸ್ 14 24, 24 ಪ್ಲಸ್ 16 40, 40 ಪ್ಲಸ್ 10 50, 50 ಪ್ಲಸ್ 6 56, 56 ಪ್ಲಸ್ 1 57. ಈ ರೀತಿಯಾಗಿ ಒಟ್ಟು ಏನು ಅಂತಂದ್ರೆ ಒಟ್ಟು ಉತ್ಪನ್ನವನ್ನು ನಾವು ಸುಲಭವಾಗಿ ಕಂಡುಹಿಡಿಬಹುದು ಅಂಥೇಳಿ
ಹೇಳ್ತೇನೆ ವಿದ್ಯಾರ್ಥಿಗಳೇ. ನಿಮಗೇನಾದರೂ ಗೊಂದಲಗಳು ಆಗಿದ್ವು, ನಾ ಹೇಳೋದು ಸ್ಪೀಡ್ ಆಗಿತ್ತು ಅಂತಂದ್ರೆ ನೀವು ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಇನ್ನೂ ಕ್ಲಿಯರಿಫೈ ಮಾಡೋಕ್ಕೆ ಇಷ್ಟಪಡ್ತೇನೆ. ಹೌದಾ, ಭಾಳ ಈಸಿಯಾಗಿ ನೀವು ಕಂಡುಹಿಡಿಬಹುದು. ಹೌದಾ, ನೀವು ಯಾವಾಗೂ ಏನು ಅಂತಂದರೆ ಎಲ್ಲ ಟಿಪಿಗಳನ್ನು ಕಂಡುಹಿಡಿಯೋ ಹೊತ್ತಿಗೆ ಎಷ್ಟನೇ ಯೂನಿಟಿನ ಟಿಪಿ ಬೇಕಾಗೈತಿ, ಅಷ್ಟು ಯೂನಿಟಿನವರೆಗಿರುವಂಥ ಎಲ್ಲ ಎಂ ಪಿಗಳನ್ನು ಕೂಡಿಸಿದ್ರಿ ಅಂತಂದ್ರೆ ನಿಮ್ಗೆ ಟಿಪಿ ಸುಲಭವಾಗಿ ಸಿಗ್ತತಿ ಅಂತ ಹೇಳ್ಬೋದು. ಇನ್ನು ಎಂ ಪಿಗಳನ್ನು ಕಂಡುಹಿಡಿಯೋ ಹೊತ್ತಿಗೆ ಏನು ಮಾಡೋದು, ಈಗ ನಮಗೆ ಮೂರನೇ ಯೂನಿಟಿನ ಎಂ ಪಿ ಬೇಕಾಗೈತಿ ಅಂತನ್ಕೋರಿ. ಮೂರನೇ ಯೂನಿಟ್ಟಿನ ಎಂ ಪಿ ಬೇಕಾಗೈತಿ ಅಂತನ್ಕೋರಿ ಆವಾಗ ಮೂರನೇ ಯೂನಿಟ್ಟಿನ ಟಿ ಪಿಯಲ್ಲಿ ಎರಡನೇ ಯೂನಿಟ್ಟಿನ ಎಂ ಪಿನ ಕಳೆದ್ರೆ ಸಾಕು, ನಿಮಗೆ ಆ ಮೂರನೇ ಯೂನಿಟ್ಟಿನ ಎಂ ಪಿ ಸಿಗ್ತೈತಿ. ಹೌದಾ, ಇದನ್ನು ಗಮನದಲ್ಲಿಟ್ಕರಿ. ಇದು ಟ್ರಿಕ್ಸು, ನೀವು ಈ ಟ್ರಿಕ್ಸ್ ಮೂಲಕ ಏನು ಮಾಡ್ಬೋದು ಅಂತಂದ್ರೆ ಲೆಕ್ಕಾಚಾರವನ್ನು ಈಸಿಯಾಗಿ ಮಾಡಬಹುದು ವಿದ್ಯಾರ್ಥಿಗಳೇ. ನೆಕ್ಸ್ಟು ಈಗ ಉಳಿದಿದ್ದು ಯಾವುದು ಅಂತಂದ್ರೆ ಎ ಪಿ ಕಾಲಮ್ಮು. ಹೌದಾ, ಎ ಪಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನೈತಿ ನಿಮಗೆ ಗೊತ್ತಿರೋಂಗ, ಎ ಪಿ ಈಕ್ವಲ್ ಟು ಟಿ ಪಿ ಎಲ್ ಮೈನಸ್ ಎ ಪಿ ಈಕ್ವಲ್ ಟು ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಅಂಥೇಳಿ ನಿಮಗೆ ಸೂತ್ರ ಐತಿ. ಹೌದಾ, ಈಗ ಎ ಪಿಯನ್ನು ಕಂಡುಹಿಡಿಯೋದು ಬಹಳ ಸುಲಭವಾದಂತಹ ಒಂದು ಟಾಸ್ಕು. ಹೌದಾ, ಈಗ ಆಲ್ರೆಡಿ ನಮಗೆ ಬೇಕಾಗಿರೋದೇನು, ಒಂದೇ ಯೂನಿಟ್ಟಿನ ಎ ಪಿ ಎಲ್ಲನ್ನು ಕಂಡುಹಿಡಿಯೋದು. ಹೌದಾ, ಈ ಎ ಪಿ ಈಕ್ವಲ್ ಟು ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಅಂತ ಅಂದೇವಿ. ಯಾವ ಯೂನಿಟ್ಟಿನ ನಮಗೆ ನಾಲ್ಕು ಉತ್ಪಾದನಾಂಗಗಳನ್ನು ಉತ್ಪಾದನೆಯಲ್ಲಿ ತೊಡಗಿಸಿರೋದ್ರಿಂದ ಆದಂತಹ ಸರಾಸರಿ ಉತ್ಪನ್ನ ಎಷ್ಟು ಅನ್ನೋದು ಬೇಕಾಗೈತಿ. ನಾಲ್ಕು ಉತ್ಪಾದನಾಂಗದಿಂದ ಆದ ಎ ಪಿ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಗೊತ್ತಿಲ್ಲ, ಹಾಗಾಗಿ ಎ ಪಿ ಫೋರ್ ಈಕ್ವಲ್ ಟು ಟಿ ಪಿ ಫೋರ್ ಡಿವೈಡೆಡ್ ಬೈ ಎಲ್. ಟಿ ಪಿ ಫೋರ್ ಎಷ್ಟೈತ್ರಿ, 50. ಎಲ್ ಅಂತಂದರೆ ಎಷ್ಟು ಉತ್ಪಾದನಾಂಗಗಳನ್ನು ಹಾಕೇವ್ರಿ, ನಾಲ್ಕು ಉತ್ಪಾದನಾಂಗಗಳನ್ನು. ಹಾಗಾಗಿ 50 ÷ 4 ಮಾಡಿದರೆ ನಮಗೆ ಎಷ್ಟು ಬಂತು ಉತ್ತರ, 12.5. ಹೌದಾ, 12.5 ನಾಲ್ಕನೇ ಒಂದು ಉತ್ಪನ್ನದ ಅಥವಾ ನಾಲ್ಕನೇ ಘಟಕದ ಒಂದು ಸರಾಸರಿ ಉತ್ಪನ್ನ ಆಗೈತಿ. ನಾಲ್ಕನೇ ಉತ್ಪಾದನಾಂಗ, ನಾಲ್ಕು ಉತ್ಪಾದನಾಂಗಗಳನ್ನು ಉತ್ಪಾದನೆಯಲ್ಲಿ ತೊಡಗಿಸಿರೋದ್ರಿಂದ ಸರಾಸರಿ ಉತ್ಪನ್ನ ಎಷ್ಟು ಬಂದೈತಿ ಅಂತಂದ್ರೆ 12.5 ಬಂದಿರೋದು ನಮಗಿಲ್ಲೇ ಲೆಕ್ಕಾಚಾರದಲ್ಲಿ ಸುಲಭವಾಗಿ ತಿಳಿತಾ ಐತಿ ವಿದ್ಯಾರ್ಥಿಗಳೇ. ಇವು ಲೆಕ್ಕಾಚಾರ ಮಾಡುವಂತಹ ವಿಧಾನಗಳು. ಸ್ನೇಹಿತರೆ, ಈ ಕೊನೆಯ ಸ್ಲೈಡ್ನಲ್ಲಿ ನಾನು ನಿಮಗೇನನ್ನು ತೋರ್ಸೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಪೂರ್ತಿ ಎಲ್ಲ ಟಿ ಪಿ ಎಂ ಪಿ ಮತ್ತು ಎ ಪಿಗಳನ್ನು ಕಾಣೆಯಾದಂತಹ ಎಲ್ಲ ಉತ್ಪಾದನಾಂಗಗಳನ್ನು ನಾನಿಲ್ಲಿ ನಿಮಗೆ ಏನು ಅಂತಂದ್ರೆ ಡಿಸ್ಪ್ಲೇ ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಒಂದು ನಿಮಿಷ, ಇಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಐದು ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಲು ನಮಗೆ 5 ಅಂಕ ಅಂದ್ರೆ ಪ್ರತಿಯೊಂದಕ್ಕೂ 1 ಅಂಕಗಳು ಇರ್ತಾವು. ಹೌದಾ, ನೀವು ಸುಲಭವಾಗಿ 5 ಖಾಲಿ ಇರುವಂತಹ ಜಾಗಗಳನ್ನು ತುಂಬಿದ್ರಿ ಅಂತಂದ್ರೆ ಪರೀಕ್ಷೆಯಲ್ಲಿ 5 ಅಂಕಗಳನ್ನು ಬರಿಬೌದು. ಪರೀಕ್ಷೆಯಲ್ಲಿ ಏನು ಅಂತಂದ್ರೆ, ನಾ ಈ ಸಂಚಿಕೆಯಲ್ಲಿ ವಿವರಿಸಿದಂತೆ ವಿವರಣಾತ್ಮಕವಾಗಿ ಲೆಕ್ಕಾಚಾರ ಮಾಡಬೇಕಂತ ಏನಿಲ್ಲ. ಹೌದಾ, ಸಂಕ್ಷಿಪ್ತವಾಗಿ ಈಗ ನಾ ಏನು ಕೊನೆಯ ಸ್ಲೈಡ್ನಲ್ಲಿ ತೋರಿಸ್ತಾ ಇದೇನಲ್ಲ, ಇಷ್ಟನ್ನು ನೀವು ಬರೆದ್ರೂ ಸಾಕು, ಅವುಗಳ ಸೂತ್ರ ಮತ್ತು ಬಂದಂತಹ ಉತ್ತರ. ಹೌದಾ, ಅಂದರೆ ನೀವು ಸೂತ್ರವನ್ನು ಇಟ್ಕೊಂಡು ಕ್ಯಾಲ್ಕುಲೇಟರಿಂದ ಪಟಪಟ ಲೆಕ್ಕ ಮಾಡಿದ್ರೂ ಸಾಕು, ಲೆಕ್ಕ ಮಾಡಿ ಏನು ಅಂತಂದ್ರೆ ಅಲ್ಲಿ ಬಂದಂಥ ಉತ್ತರವನ್ನು ಇಟ್ಟು ಇದೇ ರೀತಿ ಕಾಲಮ್ ಹಾಕಿ ಸೂತ್ರಗಳನ್ನು ಬರೆದ್ರಿ ಅಂತಂದ್ರೆ ನಿಮಗೆ 5 ಅಂಕಗಳು ದೊರೀತಾವು ವಿದ್ಯಾರ್ಥಿಗಳೇ. ಹಾಗಾಗಿ ಇದೊಂದು ಅತಿ ಸುಲಭವಾದಂತಹ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಇಂತಹ ಸುಲಭವಾದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದರೆ ನೀವು ಅದನ್ನು ಬಿಡಬೇಡ್ರಿ. ಮತ್ತು ಯಾವುದೇ ಥೆರಾಟಿಕಲ್ ಪ್ರಶ್ನೆಗಳನ್ನು ಆಯ್ಕೊಳ್ಳೋದಕ್ಕಿಂತ ಈ ಥರ ಲೆಕ್ಕಾಚಾರಗಳನ್ನು ಆಯ್ಕೊಂಡ್ರಿ ಅಂತಂದ್ರೆ ಅಕ್ಯುರೇಟಾಗಿ ನೀವು ಬರಿಬೌದು. ಮತ್ತು ಹೆಚ್ಚು ಅಂಕಗಳನ್ನು, ಪೂರ್ತಿ ಅಂಕಗಳನ್ನು, 5 ಅಂಕದಿತ್ತಂದ್ರೆ 5 ಅಂಕಗಳನ್ನು ನೀವು ಪಡಿಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ನೀವು ಏನು ಅಂತ ಅವಶ್ಯವಾಗಿ ಪರೀಕ್ಷೆಯಲ್ಲಿ ಬರಿಬೇಕು ಅಂಥೇಳಿ ನಾನು ಆಶಿಸ್ತೇನೆ ವಿದ್ಯಾರ್ಥಿಗಳೇ. ಈ ಸಂಚಿಕೆ ನಿಮಗೆ ಸದುಪಯೋಗವಾಗಿದೆ ಎಂದು ನಾನು ಭಾವಿಸ್ತೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು.